ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಸ್ಪೆಸಿಫಿಕೇಶನ್ ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಎರಡು ಬಿಗ್ಗೆಸ್ಟ್ ಬೈಕ್ ವಾಟ್ ಪ್ರೆಸೆಂಟ್ ಇಂಡಿಯನ್ ಮಾರ್ಕೆಟಲ್ಲಿ ತುಂಬ ಹೈ ಟಾಪ್ ಕಾನ್ಫಿಗ್ರೇಷನಲ್ಲಿ ಲಾಂಚ್ ಆಗಿರುವಂಥ ಎರಡು ಬೈಕ್ನ ಕಂಪೇರ್ ಮಾಡ್ತಾ ಇದ್ದೀನಿ ಒಂದು ಬಂದ್ಬಿಟ್ಟು ಅಲ್ಟ್ರಾ ವೈಲೆನ್ ಎಪ್ ಸೆವೆಂಟಿ ಸೆವೆನ್ ಮ್ಯಾಕ್ ಟು ರೆಕಾನ್ ಮತ್ತು ಇನ್ನೊಂದು ಬಂದ್ಬಿಟ್ಟು ರೋಡ್ ಸ್ಟಾರ್ ಪ್ರೊ ಎರಡು ಕೂಡ ಟಾಪ್ ವೇರಿಯಂಟ್ ಏನಿದೆ ಅದರ ಬಗ್ಗೆ ನಾನು ರಿವ್ಯೂ ಮಾಡ್ತಾ ಇದೀನಿ ಎರಡು ಗಾಡಿಗಳಲ್ಲಿ ಯಾವ್ದು ಚೆನ್ನಾಗಿದೆ ಯಾವ್ದನ್ನ ತಗೋಬಹುದು ಕಂಪೇರ್ ಮಾಡಿ ತಿಳಿಸ್ಕೊಡ್ತಾ ಇದೀನಿ ಪ್ರೈಸ್ ಡಿಫ್ರೆನ್ಸ್ ಇದ್ರೂ ಕೂಡ ಯಾವ್ದು ಚೆನ್ನಾಗಿದೆ ಅಂತ ನಮ್ಗೆ ಅನ್ಸುತ್ತೆ ಯಾವ್ದು ತಗೋಬೋದು ಅಂತ ನಾನು ತಿಳಿಸ್ಕೊಡ್ತಾ ಇದೀನಿ ಫಸ್ಟ್ ಬಂದ್ಬಿಟ್ಟು ನಾನು ಅಲ್ಟ್ರಾ ವೈಲೆಟ್ ಎಪ್ ಸೆವೆಂಟಿ ಸೆವೆನ್ ಮ್ಯಾಕ್ ಟು ರೆಕಾನ್ ಬಗ್ಗೆ ಹೇಳ್ತೀನಿ ರೆಕಾನ್ ಬಂದ್ಬಿಟ್ಟು ಪೀಕ್ ಪವರ್ ಬಂದ್ಬಿಟ್ಟು ತರ್ಟಿ ಕಿಲೋಮೀಟರ್ ಫಾರ್ಟಿ ಬಿ ಎಚ್ ಪಿ ಪೀಕ್ ಪವರ್ ಸಿಗುತ್ತೆ ಟಾರ್ಕ್ ಬಂದ್ಬಿಟ್ಟು ಹಂಡ್ರೆಡ್ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಮ್ಯಾಕ್ಸಿಮಮ್ ಸ್ಪೀಡ್ ಬಂದ್ಬಿಟ್ಟು ಒನ್ ಫಿಫ್ಟಿ ಫೈವ್ ಕಿಲೋಮೀಟರ್ ಜೀರೋ ಟು ಸಿಕ್ಸ್ಟಿ ಟೂ ಪಾಯಿಂಟ್ ಏಟ್ ಸೆಕೆಂಡಲ್ಲಿ ರೀಚ್ ಆದರೆ ಜೀರೋ ಟು ಹಂಡ್ರೆಡ್ ಟೂ ಪಾಯಿಂಟ್ ಸೆವೆನ್ ಸೆಕೆಂಡಲ್ಲಿ ರೀಚ್ ಆಗುತ್ತೆ ಡೈನಾಮಿಕ್ ರೀಜನ್ರೇಟಿವ್ ಬ್ರೇಕಿಂಗ್ ಇರುತ್ತೆ ಮತ್ತು ಟೆನ್ ಲೆವೆಲ್ ಅಪ್ ರೀಜನ್ರೇಟಿಂಗ್ ಬ್ರೇಕು ಇದರಲ್ಲಿ ಅಲ್ಟ್ರಾ ವೈಲೆಟ್ ಎಫ್ ಸೆವೆಂಟಿ ಒನ್ ಮ್ಯಾಕ್ ಟೂ ಅಲ್ಲಿ ಕೊಟ್ಟಿದ್ದಾರೆ ಅಂದರೆ ನೀವು ಗಾಡಿನ ಸ್ಟಾಪ್ ಮಾಡಬೇಕಾದ್ರೆ ರಿವರ್ಸ್ ಥ್ರೋಟಾಲ್ ಮಾಡಿ ಗಾಡಿನ ಕಂಟ್ರೋಲ್ ಮಾಡುತ್ತಾರೆ ರೈ ಇದರಲ್ಲಿ ಮೂಡ್ಸ್ ಬಂದ್ಬಿಟ್ಟು ಮೂರು ಬರುತ್ತೆ ಗ್ಲೈಡು ಟು ಬ್ಯಾಲೆಸ್ಟಿಕ್ಕು ಐ ಡಿ ಸಿ ರೇಂಜ್ ಬಂದ್ಬಿಟ್ಟು ತ್ರೀ ಟ್ವೆಂಟಿ ತ್ರೀ ಕಿಲೋಮೀಟ್ರ್ ಕಂಪ್ನಿಯವರು ಐ ಡಿ ಸಿ ಕ್ಲೈಮ್ ಮಾಡ್ತಾರೆ ಟ್ರೂ ರೇಂಜು ಗ್ಲೈಡಲ್ಲಿ ಅಂಡರ್ ಫಾರ್ಟಿ ಒಳಗಡೆ ಓಡಿಸಿದ್ರೆ ಟೂ ಸಿಕ್ಸ್ಟಿ ಸಿಕ್ಸ್ ಕಿಲೋಮೀಟ್ರ್ ಬರುತ್ತೆ ಕಾಂಬ್ಯಾಕ್ಟಲ್ಲಿ ಟೂ ನಾಟ್ ನೈನ್ ಕಿಲೋಮೀಟ್ರು ಬ್ಯಾಲೆಸ್ಟಿಕಲ್ಲಿ ಒನ್ ನಾಟ್ ಏಯ್ಟಿ ನೂರ ಎಂಬತ್ತಾರು ಕಿಲೋಮೀಟ್ರು ಬ್ಯಾಲೆಸ್ಟಿಕಲ್ ಸಿಗುತ್ತೆ ಇವರು ಐ ಡಿ ಸಿ ರೇಂಜ್ ಕೊಟ್ಟಿರೋದಕ್ಕೂ ಇದಕ್ಕೂ ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟ್ರು ರೋಡ್ ರಿಯಲ್ ವರ್ಲ್ಡ್ ರೇಂಜು ಐವತ್ತರಿಂದ ಅರವತ್ತು ಕಿಲೋಮೀಟ್ರು ಡಿಫ್ರೆನ್ಸ್ ಇರುತ್ತೆ ನೀವು ಅದು ಕೂಡ ಗ್ಲೈಡ್ ಮೂಡಲ್ಲಿ ಓಡಿಸಿದ್ರೆ ಕಾಂಬ್ಯಾಕ್ಟು ಮತ್ತು ಬ್ಯಾಲೆಸ್ಟಿಕಲ್ ಓಡಿಸಿದ್ರೆ ಇನ್ನೂ ಡಿಫ್ರೆನ್ಸ್ ಆಗುತ್ತೆ ಟೆಕ್ನಿಕಲಿ ಸ್ಮಾರ್ಟ್ ಟೆಕ್ನಿಷಿಯನ್ ತುಂಬ ಕೊಟ್ಟಿದ್ದಾರೆ ಬಟ್ ಅವೆಲ್ಲನೂ ನಾವು ಇನ್ಕ್ಲೂಡೆಡ್ ಕೊಡಲ್ಲ ಅವರು ಎಕ್ ರೂಮ್ ಪ್ರೈಸ್ ನಾಲ್ಕು ಲಕ್ಷ ಇರೋದ್ರಿಂದ ಕೊಡಬೇಕಾದ್ರೆ ಇನ್ಕ್ಲೂಡೆಡ್ ಕೊಡಲ್ಲ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಮತ್ತೆ ಇದರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸಿದ್ದು ತುಂಬಾ ಸ್ಪೆಷಲ್ ಅನಿಸಿದ್ದು ಇದರಲ್ಲಿ ಮೇನು ನನ್ನ ಅಲ್ಟ್ರಾ ವೈಲೈಟ್ ಎಫ್ ತುಂಬಾ ಹೈಲೈಟ್ಸ್ ಕಾಣಿಸಿದ್ದು ನನಗೆ ಒಂದು ಎಂಟು ವರ್ಷ ಬ್ಯಾಟ್ರಿ ವಾರಂಟಿ ಎಂಟು ವರ್ಷ ಬ್ಯಾಟ್ರಿ ವಾರಂಟಿ ಎಲ್ಲ ಕೊಡ್ತಿದ್ದಾರೆ ಉದಾಹರಣೆಗೆ ಸಿಂಪಲ್ ಓನರ್ ಕೂಡ ಮೋಟರ್ ವಾರಂಟಿನೂ ಕೊಡ್ತಾರೆ ಎಂಟು ವರ್ಷ ಬಟ್ ಇವರು ಎಂಟು ಲಕ್ಷ ಕಿಲೋಮೀಟರ್ ಟ್ರಾವೆಲ್ ಮಾಡೋ ಗಂಟ್ಲು ವಾರಂಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಎಂಟು ವರ್ಷ ಇಲ್ಲ ಎಂಟು ಲಕ್ಷ ಕಿಲೋಮೀಟರ್ ಯಾವ್ದು ಬೇಗ ಆಗುತ್ತೆ ಅದು ನನ್ನ ಪ್ರಕಾರ ಅಷ್ಟು ಅಟ್ ಪ್ರೆಸೆಂಟ್ ಯಾರು ಕೊಡ್ತಾ ಇಲ್ಲ ಎಂಟು ಲಕ್ಷ ಕಿಲೋಮೀಟರ್ ಗಂಟ ವಾರಂಟಿನ ಮೋಟ್ರ್ಗಳೇ ಆಗಲಿ ಬ್ಯಾಟ್ರಿಗೆ ಆಗಲಿ ಬಟ್ ಎಂಟು ವರ್ಷ ಕೊಡ್ತಾವ್ರೆ ಸಿಂಪಲ್ ಓನರು ಬ್ಯಾಟ್ರಿಗೆ ಓಲಾದಲ್ಲಿ ಆಗ್ಬೋದು ಬೇರೆ ಎಲ್ಲ ಕಂಪ್ನಿಗಳೆಲ್ಲ ಆಲ್ಮೋಸ್ಟ್ ಅಲ್ಲಿ ಎಂಟು ವರ್ಷ ಕೊಡ್ತಾರೆ ಎಕ್ಸ್ಟೆಂಡೆಡ್ ವಾರಂಟಿ ತಗೊಂಡ್ರೆ ಬಟ್ ಇವರು ಆ ಎಕ್ಸ್ಟೆಂಡೆಡ್ ವಾರಂಟಿಗೆ ನಲ್ವತ್ತು ಸಾವಿರ ಚಾರ್ಜ್ ಮಾಡ್ತಾರೆ ಅಲ್ಟ್ರಾ ವೆಲರ್ಟ್ ಎಫ್ ಸೆವೆಂಟಿ ಸೆವೆನ್ ಗಾಡಿ ಮಾತ್ರ ಮಸ್ತ್ ಆಗಿದೆ ನೋಡಕ್ಕೆ ಲುಕ್ಕಿಂದ ಆಗ್ಬೋದು ಕ್ವಾಲಿಟಿ ಆಗ್ಬೋದು ಬ್ಯಾಟ್ರಿಲೇ ಆಗ್ಬೋದು ಪ್ರತಿಯೊಂದರಲ್ಲೂ ತುಂಬಾ ಚೆನ್ನಾಗಿದೆ ಕಲರ್ ಬಂದ್ಬಿಟ್ಟು ಒಂಬತ್ತು ಕಲರ್ ಸಿಗುತ್ತೆ ಬ್ಯಾಟ್ರಿ ನಿಮಗೆ ಬ್ಯಾಟ್ರಿ ಸಿಸ್ಟಮ್ ಬಂದ್ಬಿಟ್ಟು ಇದರಲ್ಲಿ ಟೆನ್ ಪಾಯಿಂಟ್ ತ್ರೀ ಕಿಲೋ ವಾಟ್ ಬ್ಯಾಟ್ರಿ ಸಿಗುತ್ತೆ ಅಲ್ಯೂಮಿನಿಯಮು ಐ ಪಿ ಸಿಕ್ಸ್ಟಿ ಸೆವೆನ್ ವಾಟರ್ ರೆಸಿಸ್ಟೆನ್ಸ್ ಕೂಡ ಸರ್ಟಿಫಿಕೇಶನ್ ಇರುತ್ತೆ ಇದರಲ್ಲಿ ಬೇಸ್ ಬಂದ್ಬಿಟ್ಟು ಫೈದ್ ವರ್ಷ ಒಂದು ಲಕ್ಷ ಕಿಲೋಮೀಟರ್ ಕೊಟ್ಟಿರ್ತಾನೆ ನೀವು ಎಕ್ಸ್ಟೆಂಡೆಡ್ ತಗೊಂಡ್ರೆ ಎಂಟು ವರ್ಷ ಎಂಬತ್ತು ಲಕ್ಷ ಕಿಲೋಮೀಟರ್ ಜೊತೇಲಿ ಮತ್ತು ನೀವು ಇದಕ್ಕೆ ಬೇಕಾದ್ರೆ ಬೂಸ್ಟ್ ಚಾರ್ಜರ್ ಕೂಡ ತಗೋಬೋದು ಬೂಸ್ಟ್ ಚಾರ್ಜರ್ಗೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ನಾರ್ಮಲ್ ಚಾರ್ಜರ್ ಕೂಡ ಯೂಸ್ ಮಾಡ್ಬೋದು ನಾನು ತುಂಬ ಬೇಗ ಚಾರ್ಜರ್ ಆಗಬೇಕು ಅಂದರೆ ಮನೆಗೆ ಕೂಡ ಬೂಸ್ಟ್ ಚಾರ್ಜರ್ ಕೊಡ್ತಾರೆ ತಗೋಬೋದು ಅಲ್ಟ್ರಾ ವೈಸ್ ಎಫ್ ಸೆವೆಂಟಿ ಸೆವೆನ್ ಮ್ಯಾಕ್ ಟು ರೆಕಾನಲ್ಲಿ ಅದೇನ್ ಬಿಟ್ಟು ಈ ಗಾಡಿನ ಅಂತ ನಾನು ಕೇಳಿದ್ರೆ ಅಟ್ ಪ್ರೆಸೆಂಟು ಮಾರ್ಕೆಟಲ್ಲಿ ಬೈಕಿಂಗ್ ಅಲ್ಲಿ ಬೇಗ ಡೆಲಿವರಿ ಕೊಟ್ಟು ಅಟ್ ಪ್ರೆಸೆಂಟು ಡೆಲಿವರಿ ಕೊಟ್ಟು ಗಾಡಿ ರನ್ನಿಂಗ್ ಅಲ್ಲಿರೋದು ಅಲ್ಟ್ರೇಟ್ ಎಫ್ ಸೆವೆಂಟಿ ಸೆವೆನ್ ಮಾತ್ರ ಓಲಾದವರು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜನವರಿ ಕೊಡ್ತೀನಿ ಅಂತ ಹೇಳಿದಾರೆ ಇವರು ಆಫ್ ರೋಡಿಂಗ್ ರೆಗಟ್ ಟೆಸ್ಟ್ ಎಲ್ಲ ಮಾಡಿ ಆಲ್ರೆಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದಾರೆ ನಾನು ಆ ವೀಡಿಯೋನ ಪ್ಲೇ ಮಾಡ್ತಾ ಇನ್ನು ನೋಡ್ತಾ ಇರ್ಬೋದು ಅಟ್ ಪ್ರೆಸೆಂಟು ಮೊದಲು ಸ್ಟಾರ್ಟಿಂಗ್ ಲಾಂಚ್ ಮಾಡಿದಾಗ ಐದು ಲಕ್ಷ ಇತ್ತು ಎಕ್ಸ್ಟ್ರಾ ರೂಮ್ ಪ್ರೈಸು ಇವಾಗ ಒಂದು ಲಕ್ಷಕ್ಕೆ ಬಂದಿದೆ ಇನ್ನೂ ಕಮ್ಮಿ ಆಗುತ್ತೆ ಅಂತ ನನಗೇನು ಅನ್ಸಲ್ಲ ಯಾಕಂದರೆ ಇವ್ರ ಪ್ರಾಡಕ್ಟ್ ಅಷ್ಟು ಕ್ವಾಲಿಟಿ ಆಗೈತೆ ಸೊ ಅದರಿಂದ ಅವರು ನನ್ನ ಪ್ರಕಾರ ಕಮ್ಮಿ ಆದರೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಯಾವಾಗ ಆಫರ್ ಗಿಫರ್ ಕೊಟ್ಟಾಗ ಕಮ್ಮಿ ಆಗ್ಬೋದು ನೀವು ನಾನು ರೋಡ್ ಸ್ಟಾರ್ ಪ್ರೋ ಗಂಟೆ ವೆಯ್ಟ್ ಮಾಡಿ ತಗೊಳಕ್ಕಾಗಲ್ಲ ನಾನು ಇವಾಗಲೇ ಅಟ್ ಪ್ರೆಸೆಂಟ್ ತಗೋತೀನಿ ಅಂದರೆ ಅಲ್ಟ್ರ ವಾಲ್ಟ ಸೆವೆಂಟಿ ಸೆವೆನ್ ತಗೋಬೋದು ಇಲ್ಲ ವೆಯ್ಟ್ ಮಾಡಿ ನಾನು ರೋಡ್ ಸ್ಟಾರ್ ಪ್ರೋ ಓಲಾನೇ ತಗೋತೀನಿ ಅಂದರೆ ಅದನ್ನು ತಗೋಬೋದು ಅದ್ರ ಕಾನ್ಫಿಗ್ರೇಷನ್ನು ಕೂಡ ಕಂಪೇರ್ ಮಾಡಿ ಹೇಳ್ತೀನಿ ಬಟ್ ಓಲಾದವರು ಅವರು ಕಸ್ಟಮರ್ಸ್ಗೆ ಗಾಡಿಗಳನ್ನ ಕೊಡ್ಬೇಕಾರೆ ಅಷ್ಟು ಕ್ವಾಲಿಟಿ ಕೊಡಲ್ಲ ಅಂತ ನಮ್ಮ ಅನಿಸಿಕೆ ಏನಕ್ಕೆ ಅಂದರೆ ನಾವು ಆಲ್ರೆಡಿ ಓಲಾ ಯೂಸ್ ಮಾಡ್ತಾ ಇರೋದ್ರಿಂದ ಯೂಸ್ ಮಾರ್ತೆ ಮಾರ್ಕೆಟ್ ಇರೋದ್ರಿಂದ ಗೊತ್ತಾಗುತ್ತೆ ಬಟ್ ಅಲ್ಟ್ರಾವೆಲೆಟ್ಸ್ ಎಫ್ ಸೆವೆಂಟಿ ಸೆವೆನ್ ಎಷ್ಟು ರಗಡಾಗಿದೆ ಗಾಡಿ ಅಂದರೆ ಆಫ್ ಆಫ್ ರೋಡಿಂಗ್ ಎಲ್ಲ ಮಾಡಿ ಟ್ರಾವೆಲಿಂಗ್ ಎಲ್ಲ ಮಾಡಿ ಅವರೇ ತೋರಿಸ್ತಿದ್ದಾರೆ ಈಗ ಇದು ಫುಲ್ ಈಗ ಇಷ್ಟೊತ್ತು ಗಂಟೆ ಹೇಳಿದ್ದು ನಾನು ಅಲ್ಟ್ರಾವೆಲೆಟ್ ಎಫ್ ಸೆವೆಂಟಿ ಸೆವೆನ್ ಬಗ್ಗೆ ಈಗ ಓಲಾ ರೋಡ್ ಸ್ಟಾರ್ ಪ್ರೋ ಹೇಗಿದೆ ಆ ಗಾಡಿ ತಗೋಬೋದಾ ಏನು ಅಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ ನೀವು ನಿಮ್ಗೆ ಏನು ಅನ್ಸುತ್ತೆ ಬೇಕಾದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅಲ್ಟ್ರಾವೆಲೆಟ್ ಎಫ್ ಸೆವೆಂಟಿ ಸೆವೆನ್ ಇಲ್ಲ ರೋಡ್ ಸ್ಟಾರ್ ಪ್ರೋ ಎರಡಕ್ಕೂ ಕಂಪೇರ್ ಮಾಡಿರೋದು ಯಾವ್ದು ಚೆನ್ನಾಗಿದೆ ಯಾವ್ದು ತಗೋಬಹುದು ಅಂತ ಅನಿಸುತ್ತೆ ಅಂತ ನನ್ನ ಅನಿಸಿಕೆ ಪ್ರಕಾರ ನಾನು ಕೂಡ ಅಲ್ಟ್ರಾ ವೈಲೆಟ್ ಎಫ್ ಸೆವೆಂಟಿ ಸೆವೆನ್ ಗಾಡಿ ತಗೋಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ ಈ ಜನವರಿಗೆ ಬುಕ್ ಮಾಡಬೇಕಾಯ್ತು ಬಟ್ ಅಷ್ಟರಲ್ಲಿ ಓಲಾದವರು ರೋಡ್ ಸ್ಟಾರ್ ಪ್ರೋನ ಲಾಂಚ್ ಮಾಡಿರೋದ್ರಿಂದ ಅಲ್ಟ್ರಾ ವೈಲೆಟ್ ಎಫ್ ಸೆವೆಂಟಿ ಸೆವೆನ್ಗಿಂತ ಓಲಾದವ್ರದ್ದು ರೈ ಸಿ ರೇಂಜು ಜಾಸ್ತಿ ಇರೋದ್ರಿಂದ ನಾನು ಈಗ ಓಲಾ ರೋಡ್ ಸ್ಟಾರ್ ಪ್ರೋನ ತಗೋಣ ಅಂತಿದ್ದೀನಿ ಬಟ್ ಅದೇ ಅವರು ಪ್ರಾಡಕ್ಟ್ ಮೇಲೆ ಅಷ್ಟು ಕ್ವಾಲಿಟಿ ಇರುತ್ತೆ ಅನ್ನೋದೇ ಟ್ರಸ್ಟೇ ಒಂದು ಡೌಟ್ ಇರೋದು ಯಾಕಂದರೆ ಅವರು ಎಲ್ಲಿ ಕಾಸ್ಟ್ ಕಮ್ಮಿ ಆಗುತ್ತೆ ಅಲ್ಲೆಲ್ಲ ಕಮ್ಮಿ ಮಾಡೋಕೆ ನೋಡ್ತಾರೆ ಕ್ವಾಲಿಟಿನ ತುಂಬಾ ಚೀಪ್ ಆ್ಯಂಡ್ ಚೀಪ್ ಅಲ್ಲಿ ಇಟ್ಟಿರ್ತಾರೆ ಅಷ್ಟು ಹೊಸ್ಟಾಗಿರುತ್ತೆ ಕ್ವಾಲಿಟಿ ಅವ್ರ ಥಿಂಕಿಂಗ್ ಪ್ರಕಾರ ಬೈಕ್ ಹೋಗ್ಬೇಕು ಬರಬೇಕು ಆ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಬಟ್ ಅಲ್ಟ್ರಾವ್ಲೆಟ್ ಎಫ್ ಸೆವೆಂಟಿ ಸೆವೆನ್ ನೋಡಿದ್ರೆ ಆಗ್ಬೋದು ಹೊರಗಡೆ ಯೂಸ್ ಮಾಡ್ತಾರನ್ನೇ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ಗಾಡಿ ಅದ್ರದ್ದು ಬಿಲ್ಟ್ ಕ್ವಾಲಿಟಿ ಆಗ್ಬೋದು ಯೂಸಸ್ ಆಗ್ಬೋದು ಐ ಡಿ ಸಿ ರೇಂಜು ಓಲಾದಷ್ಟು ಬರಲ್ಲ ರೇಂಜ್ ಅನ್ನೋದು ಒಂದು ಒಂದುಬಿಟ್ರೆ ನಾಲ್ಕು ಲಕ್ಷ ಒಂದು ಸ್ವಲ್ಪ ಎಕ್ಸ್ ಜಾಸ್ತಿ ಅಮೌಂಟ್ ಆಯಿತು ಅಂತ ಅನ್ಸಿದ್ರೆ ಅನ್ನೋದು ಬಿಟ್ಟರೆ ಗಾಡಿ ಮಾತ್ರ ನೋಡೋಕ್ಕೆ ಲುಕ್ಕಿಂದ ಆಗ್ಬೋದು ಓಡಿಸೋಕ್ಕೆ ಎಲ್ಲದರಲ್ಲೂ ಚೆನ್ನಾಗಿದೆ ಅಲ್ಟ್ರಾವೈಲೆಟ್ ಎಫ್ ಸೆವೆಂಟಿ ಸೆವೆನ್ ಬಟ್ ಓಲಾ ರೋಡ್ ಸ್ಟಾರ್ ಪ್ರೋನು ಕೂಡ ಚೆನ್ನಾಗಿದೆ ಬಟ್ ಅದು ಇನ್ನು ಮಾರ್ಕೆಟ್ ಬಂದಿಲ್ಲ ಅದು ಇನ್ನು ಬರೋಕ್ ಒಂದು ವರ್ಷ ಆಗುತ್ತೆ ನಾವು ಅಲ್ಲಿ ಗಂಟೆ ವೇಟ್ ಮಾಡಿಲ್ಲ ಅಂದ್ರೆ ಅಲ್ಟ್ರಾ ವೈಲೆಟ್ ಎಫ್ ಸೆವೆಂಟಿ ಸೆವೆನ್ ತಗೋಬಹುದು ಈಗ ನಾವು ಓಲಾ ರೋಡ್ ಸ್ಟಾರ್ ಪ್ರೋ ಬಂದ್ರೆ ಓಲಾ ರೋಡ್ ಸ್ಟಾರ್ ಪ್ರೋ ಬಂದ್ಬಿಟ್ಟು ಓಲಾ ರೋಡ್ ಸ್ಟಾರ್ ಪ್ರೋ ಬಂದ್ಬಿಟ್ಟು ಇವರು ಎರಡು ಎರಡು ವೇರಿಯಂಟ್ ಲಾಂಚ್ ಮಾಡಿದ್ದಾರೆ ರೋಡ್ ಸ್ಟಾರ್ ಅಲ್ಲಿ ಇವೆರಡು ಪ್ರೈಮರಿ ಸೆಗ್ಮೆಂಟ್ ಗಾಡಿ ಅಂತ ಇವರು ಆ ರೋಡ್ ಸ್ಟಾರ್ ಸೀರೀಸ್ ಅಲ್ಲಿ ಲಾಂಚ್ ಮಾಡಿರೋದು ಒಂದು ಏಯ್ಟ್ ಕಿಲೋಮೀಟರ್ ಒಂದು ಸಿಕ್ಸ್ಟೀನ್ ಕಿಲೋಮೀಟರ್ ನಾನು ಅಲ್ಟ್ರಾ ವೈಲೆಟ್ ಎಫ್ ಸೆವೆಂಟಿ ಸೆವೆನ್ ರೆಕಾನ್ ನನಗೆ ಟಾಪ್ ವೇರಿಯಂಟ್ ಎಲ್ಲ ಕಂಪೇರ್ ಮಾಡಿದೆ ಅದೇ ರೀತಿ ಇದರಲ್ಲಿ ಸಿಕ್ಸ್ಟೀನ್ ಕಿಲೋ ವ್ಯಾಟ್ ಬ್ಯಾಟ್ರಿ ಬ್ಯಾಕ್ಅಪ್ ಇರೋ ಟಾಪ್ ವೇರಿಯಂಟ್ ಜೊತೆಗೆ ಕಂಪೇರ್ ಮಾಡ್ತಾ ಇದೀನಿ ಓಲಾ ರೋಡ್ ಸ್ಟಾರ್ ಪ್ರೋನಾ ಇದ್ರದ್ದು ಟಾಪ್ ಸ್ಪೀಡ್ ಬಂದ್ಬಿಟ್ಟು ಒನ್ ನೈಂಟಿ ಫೋರ್ ಕಿಲೋಮೀಟರು ಅದಕ್ಕಿಂತ ನಲವತ್ತು ಕಿಲೋಮೀಟರ್ ಸ್ಪೀಡ್ ಜಾಸ್ತಿ ಬರುತ್ತೆ ಮತ್ತೆ ಜೀರೋ ಟು ಫಾರ್ಟಿ ಒನ್ ಪಾಯಿಂಟ್ ಟೂ ಸೆಕೆಂಡ್ ಅಲ್ಲಿ ರೀಚ್ ಆಗುತ್ತೆ ಪವರ್ ಬಂದ್ಬಿಟ್ಟು ಪೀಕ್ ಪವರು ಫಿಫ್ಟಿ ಟೂ ಕಿಲೋ ವ್ಯಾಟರ್ ಇದೆ ಅದಕ್ಕಿಂತ ಒನ್ ಟೂ ಕಿಲೋವೇಟ್ ಜಾಸ್ತಿ ಪವರ್ ಬರುತ್ತೆ ಐ ಡಿ ಸಿ ರೇ ಮೇಜರ್ ಡಿಫ್ರೆನ್ಸ್ ಅನ್ಸಿದ್ದು ನಮಗೆ ಅಲ್ಟ್ರಾ ವೈಲೈಟ್ ಎಫ್ ಸೆವೆಂಟಿ ಸೆವೆನ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಬಂದ್ಬಿಟ್ಟು ಫೈವ್ ಸೆವೆಂಟಿ ನೈನ್ ಕಿಲೋಮೀಟರ್ ಐ ಡಿ ಸಿ ರೇಂಜ್ ಕೊಡ್ತಾವೆ ಸಿಕ್ಸ್ಟೀನ್ ಕಿಲೋಮೀಟರ್ ಬ್ಯಾಟ್ರಿ ಪ್ಯಾಕ್ ಫೈವ್ ಸೆವೆಂಟಿ ನೈನ್ ಕಿಲೋಮೀಟ್ರ್ ಐ ಡಿ ಸಿ ರೇಂಜ್ ಕೊಟ್ಟರೆ ಅರೌಂಡ್ ನಿಮ್ಗೆ ಕಮ್ಮಿ ಅಂದ್ರೆ ಒಂದು ಫೋರ್ ಫಿಫ್ಟಿ ಬಂದೇ ಬರುತ್ತೆ ಅನ್ನೋದು ಟ್ರಸ್ಟೆಡು ಒಂದು ನೂರು ನೂರ ಇಪ್ಪತ್ತು ಕಿಲೋಮೀಟರ್ ಡ್ರಾಪ್ ಆದರೂ ಅಷ್ಟು ಬರುತ್ತೆ ಅನ್ನೋದು ನನ್ನ ಟ್ರಸ್ಟು ಸೊ ನಾನು ಅದರಿಂದ ಅಲ್ಟ್ರಾ ರೋಡ್ ಸ್ಟಾರ್ ಪ್ರೊ ತಗೋಬೇಕು ಅಂತ ವೆಯ್ಟ್ ಮಾಡ್ತಾ ಇದೀನಿ ನೀವೇನು ಹೇಳ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ರೋಡ್ ಸ್ಟಾರ್ ಪ್ರೋ ತಗೊಳ್ಳೋಬೇಡ ಅಂತ ಈಗ ಮತ್ತೆ ವಿಡಿಯೋಗೆ ಬರೋಣ ಚಾರ್ಜಿಂಗ್ ಟೈಮ್ ಬಂದ್ಬಿಟ್ಟು ತ್ರೀ ಪಾಯಿಂಟ್ ಸೆವೆನ್ ಅವರ್ಸ್ ಇದಕ್ಕೆ ಬೇರೆ ರೀತಿ ಚಾರ್ಜರ್ ಕೊಡ್ತಾರೆ ನಾರ್ಮಲ್ ಚಾರ್ಜರ್ ಇದೆಯಲ್ಲ ಅದ್ರಲ್ಲಿ ಕೊಡಲ್ಲ ಓಲಾದಲ್ಲಿ ಬೇರೆ ಇನ್ನೊಂದು ಚಾರ್ಜರ್ ಇಲ್ಲ ಅದು ಕೊಡ್ತಾರೆ ಮತ್ತೆ ಇದರಲ್ಲಿ ಬಂದ್ಬಿಟ್ಟು ನಾಲ್ಕು ಮೂಡ್ಸು ಸಿಗುತ್ತೆ ಏಕೋ ನಾರ್ಮಲ್ ಸ್ಪೋರ್ಟ್ಸು ಐಪೋರು ಟೆನ್ ಇಂಚ್ ಟಿ ಎಫ್ ಟಿ ವಿತ್ ಟಚ್ ಫುಲ್ ಡಿಸ್ಪ್ಲೇ ಕೊಡ್ತಾರೆ ಫ್ರಂಟ್ ಅಲ್ಲಿ ಡಿಸ್ಕ್ ಟೂ ಎಕ್ಸ್ ಫ್ರಂಟು ಅಂದ್ರೆ ಎರಡು ಫ್ರಂಟ್ ಡಿಸ್ಕ್ ಇರುತ್ತೆ ಮತ್ತೆ ಬ್ಯಾಕಲ್ಲಿ ಒಂದು ರೇರು ಡಿಸ್ಕ್ ಇರುತ್ತೆ ಡ್ಯುಯಲ್ ಚಾನಲು ಎ ಬಿ ಎಸ್ ಕೊಡ್ತಾನೆ ಫ್ರಂಟ್ ಸಸ್ಪೆನ್ಶನ್ ಯು ಎಸ್ ಡಿ ಇರುತ್ತೆ ರೇ ಸಸ್ಪೆನ್ಷನ್ ಮೋನ ಎಲ್ ಇ ಡಿ ಪ್ರಾಜೆಕ್ಟ್ ಇರುತ್ತೆ ಸೆವೆಂಟೀನ್ ಇಂಚ್ ಟೈರ್ ಕೊಡ್ತಾನೆ ಕಲರ್ ಬಂದ್ಬಿಟ್ಟು ಒಂದೇ ಕಲರ್ ರೋಡ್ ಸ್ಟಾರ್ ಬೇರ್ ಬೇರೆ ಕರೆಕ್ಟ್ ಬೇರೆ ಕಲರ್ ಗಳು ಇರಲ್ಲ ಅದಾದ್ಮೇಲೆ ಡಿಜಿಟಲ್ ಫೀಚರ್ಸ್ ಬಂದ್ರೆ ಪ್ರತಿಯೊಂದು ಕೊಟ್ಟಿರ್ತಾನೆ ಯಾವುದು ಫೀಚರ್ಸ್ ತೆಗ್ದಿರಲ್ಲ ಮ್ಯಾಪ್ ನ್ಯಾವಿಗೇಷನ್ ಆಗ್ಬೋದು ಇಲ್ಲ ಓಲ್ಡ್ ಪ್ರಾಕ್ಟಿಮಿಟಿ ಲಾಕು ಅನ್ಲಾಕು ಟೆಂಪರ್ ಅಲರ್ಟು ಪಾರ್ಟಿ ಮೂಡು ಮ್ಯೂಸಿಕ್ ಬ್ಲೂಟೂತ್ ಅಡ್ವಾನ್ಸ್ ರೀಸನ್ ಕ್ರೂಸ್ ಕಂಟ್ರೋಲು ಟಿ ಪಿ ಎಮ್ ಸಿ ಅಲರ್ಟು ರಿವರ್ಸ್ ಮೋಡು ಓ ಟಿ ಅಪ್ಡೇಟು ಜಿ ಪಿ ಎಸ್ ಕನೆಕ್ಟಿವಿಟಿ ಪ್ರೊಡಿಕ್ಟಿವಿಟಿ ಮೇಂಟೆನೆನ್ಸು ವ್ಯಾಕ್ಸಿನೇಷನ್ ಮೂಡು ಇದೆಲ್ಲಾನು ಕೊಡ್ತೇನೆ ಬಟ್ ಆದರೆ ನಮಗೆ ರೋಡ್ ಸ್ಟಾರ್ ಪ್ರೇನು ಪ್ರಾಬ್ಲಮ್ ಏನಂದ್ರೆ ಇವರು ಡಿಲವರಿನ ಈಗಲೇ ಕೊಡೋಲ್ಲ ನೀವು ಇವಾಗ ಪ್ರೀ ಬುಕ್ ಮಾಡಿದ್ರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜನವರಿಯಿಂದ ಡಿಲವರಿನ ಸ್ಟಾರ್ಟ್ ಮಾಡ್ತಾರೆ ನಾನು ಅಷ್ಟು ದಿನ ವೆಯ್ಟ್ ಮಾಡ್ತೀನಿ ಏನಕ್ಕೆ ಅಂದರೆ ನನಗೆ ಆಲ್ರೆಡಿ ಎರಡು ವೆಹಿಕಲ್ಸ್ ಓಡಾಡೋಕ್ಕಿದೆ ನಾನೀಗ ಒಂದು ಬೈಕ್ ಸೆಗ್ಮೆಂಟಲ್ಲಿ ಒಂದು ಬೈಕ್ ತಗೋಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿ ನೀವು ತುಂಬ ಅರ್ಜೆಂಟ್ ಐತೆ ನನಗೆ ಒಳ್ಳೆ ಪ್ರಾಡಕ್ಟು ಟ್ರಸ್ಟ್ ಇರಬೇಕು ಓಲಾದ ಕ್ವಾಲಿಟಿ ಮೇಲೆ ಟ್ರಸ್ಟ್ ಇಲ್ಲ ಅಂತ ಅಂದರೆ ಬೇಕಾದ್ರೆ ನೀವು ಅಲ್ಟ್ರಾ ವೈಲೆಟ್ ಎಫ್ ಸೆವೆಂಟಿ ಸೆವೆನ್ ತೊಗೋಬೋದು ಇದಕ್ಕೆ ರೋಡ್ ಸ್ಟಾರ್ ಪ್ರೋಗೆ ಬಂದ್ಬಿಟ್ಟು ಎರಡುವರೆ ಲಕ್ಷ ಇದೆ ಅಲ್ಟ್ರಾ ವೈಲೆಟ್ ಎಫ್ ಸೆವೆಂಟಿ ಸೆವೆನ್ಗೆ ಬಂದ್ಬಿಟ್ಟು ನಾಲ್ಕು ಲಕ್ಷ ರೂಪಾಯಿ ಐತೆ ಎಕ್ಸ್ ಶೋ ರೂಮ್ ಪ್ರೈಸು ಇದು ಆನ್ ರೋಡ್ ಬಿದ್ದಾಗ ಇನ್ನೂ ವೇರಿಯೇಷನ್ ಆಗುತ್ತೆ ಪ್ರೈಸು ಬಟ್ಟು ಅದು ಅಲ್ಟ್ರಾವ್ಲೆಟ್ ಎಫ್ ಸೆವೆಂಟಿ ಸೆವೆನ್ಗೆ ರೋಡ್ ಸ್ಟಾರ್ ಪ್ರೋಗಿಂತ ಒಂದೂವರೆ ಲಕ್ಷ ಜಾಸ್ತಿ ಕೊಡ್ತೀವಿ ಅಂದರೆ ಬಟ್ ಇವಾಗಲೇ ನೀವು ಡಿಲಿವರಿ ತಗೋತೀನಿ ವರ್ಷಕ್ಕಿಂತ ಮುಂಚೆನೆ ಅಂತ ಅಂದ್ರೆ ತಗೋಬಹುದು ಇಲ್ಲ ನಾನು ವೇಟ್ ಮಾಡಿ ರೋಡ್ ಸ್ಟಾರ್ ಪ್ರೋ ಪ್ರೀನಿ ಅಂದ್ರೆ ತಗೋಬಹುದು ಈ ವಿಡಿಯೋದಲ್ಲಿ ನಾನು ಅಲ್ಟ್ರಾವ್ಲೆಟ್ ಎಫ್ ಸೆವೆಂಟಿ ಸೆವೆನ್ ರೋಡ್ ಸ್ಟಾರ್ ಬಗ್ಗೆ ರಿವ್ಯೂ ಮಾಡುವಂತ ವಿಡಿಯೋ ಇದಾಗಿತ್ತು ನಿಮ್ಗೆ ಏನ್ ಅನ್ಸುತ್ತೆ